ಜಣ ಜಣ ಕಾಂಚಣ ಹೀಗೆ ನೆಲದ ಮೇಲೆ ಕೂತು ರಾಶಿ ರಾಶಿ ಹಣವನ್ನ ಲೆಕ್ಕ ಹಾಕ್ತಿರೋ ಹತ್ತಾರು ಜನರು. ಇದನ್ನ ನೋಡಲು ದೇವಸ್ಥಾನದ ಪ್ರಾಂಗಣದಲ್ಲಿ ನೆರೆದ ಭಕ್ತರ ದಂಡು. ಒಂದೆಡೆ ವಿಶೇಷ ಪೂಜೆ, ಇನ್ನೊಂದೆಡೆ ಹಣದ ಎಣಿಕೆ, ಸುತ್ತಲೂ ಪೊಲೀಸರ ಹದ್ದಿನ ಕಣ್ಣು. ಅಂದಹಾಗೆ ಈ ಎಲ್ಲಾ ದೃಶ್ಯಗಳು ಕಂಡು ಬಂದಿತು ವಿಜಯಪುರ ಜಿಲ್ಲೆಯ ಪ್ರಸಿದ್ಧ ದೇವಸ್ಥಾನವೊಂದರಲ್ಲಿ. ಹಾಗಿದ್ರೆ ಅದ್ಯಾವ ದೇವಸ್ಥಾನ, ಸಂಗ್ರಹವಾದ ಹಣದ ಮೌಲ್ಯವೆಷ್ಟು ಅನ್ನೋದಕ್ಕೆ ಈ ಸ್ಟೋರಿ ನೋಡಿ. ಎಸ್, ಇದು ನಿಡಗುಂದಿ ತಾಲೂಕಿನ ಯಲಗೂರಿನ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಹುಂಡಿ ಎಣಿಕೆ ಕಾರ್ಯದ ದೃಶ್ಯ. ಯಲಗೂರಿನ ಜಾಗೃತ ದೇವರೆಂದೇ ಖ್ಯಾತಿಯಾಗಿರುವ ಶ್ರೀ ಯಲಗೂರು ಆಂಜನೇಯ ದೇವಸ್ಥಾನದಲ್ಲಿ ಈ ವರ್ಷದ ಹುಂಡಿ ಎಣಿಕೆ ಕಾರ್ಯ ಭಾರಿ ಭದ್ರತೆಯೊಂದಿಗೆ ನಡೆಯಿತು. ದೇವಸ್ಥಾನದ ಮೂರು ಹುಂಡಿಗಳನ್ನು ಒಡೆದು ಹಣ ಎಣಿಸುವ ಕಾರ್ಯ ನಡೆಸಲಾಯಿತು. ದೇವಸ್ಥಾನ ಸಮಿತಿಯ ಮುಖಂಡರ ನೇತೃತ್ವದಲ್ಲಿ ನಡೆದಂತಹ ಈ ಎಣಿಕೆ ಕಾರ್ಯದಲ್ಲಿ ಕೆನರಾ ಬ್ಯಾಂಕ್ ಹಾಗೂ HDFC ಬ್ಯಾಂಕ್ ಸಿಬ್ಬಂದಿಯ ಜೊತೆಗೆ ಸ್ಥಳೀಯ ಭಕ್ತರು ಕೈಜೋಡಿಸಿದರು. ಹುಂಡಿಗಳಲ್ಲಿ ನಾಣ್ಯ, ಹಣದ ಜೊತೆ ತರಹೇವಾರಿ ತರಹ ಭಕ್ತರ ವಿವಿಧ ಬೇಡಿಕೆಗಳ ಚೀಟಿಯೂ ದೊರೆಯಿತು. ಸಾಲ ಮಾಡಿದ್ದು ತೀರಿಸಲು ಪರಿಹಾರ ತೋರು, PSI, ಪೊಲೀಸ್, FTA, ಹೀಗೆ ಸರ್ಕಾರಿ ಹುದ್ದೆ ದಯಪಾಲಿಸು, ಸಂಕಷ್ಟದಲ್ಲಿ ಪಾರು ಮಾಡು, ಕಂಕಣ ಭಾಗ್ಯ ಕಲ್ಪಿಸುವ, ಹೀಗೆ ದೇವರಿಗೆ ಸಲ್ಲಿಸಿದ ಹಲವು ಅಹವಾಲು ಚೀಟಿಗಳು ಸಿಕ್ಕವು. ವಿಶೇಷವೆಂದರೆ ಹರಕೆ ಹುಂಡಿಯಲ್ಲಿ ನೇಪಾಳ, ದುಬೈ ಸೇರಿದಂತೆ ನಾನಾ ದೇಶದ ಹತ್ತಾರು ವಿದೇಶಿ ನೋಟುಗಳು ಪತ್ತೆಯಾದವು. ಒಟ್ಟಿನಲ್ಲಿ 1 ರೂಪಾಯಿ ನಾಣ್ಯದಿಂದ ಹಿಡಿದು 2000 ವರೆಗೆ ನೋಟುಗಳು ಸಿಕ್ಕವು. ಹೀಗೆ 1 ವರ್ಷದಲ್ಲಿ ಸಂಗ್ರಹವಾದ ಒಟ್ಟು ಮೊತ್ತ 51,65,970 ರೂಪಾಯಿಯಾಗಿದೆ. ಜೊತೆಗೆ ಹುಂಡಿಯಲ್ಲಿ 160 ಗ್ರಾಂ ಚಿನ್ನ ಹಾಗೂ 300 ಗ್ರಾಂ ಬೆಳ್ಳಿಯ ವಿವಿಧ ಆಭರಣಗಳೂ ಸಿಕ್ಕವು.